ಇನ್ನು ಮುಂದಿನ ಸುದ್ದಿ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ಇವರಿಗೆ ಐವತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಹಿಮಾಚಲ ಪ್ರದೇಶದ ಒಂದರಲ್ಲೇ ಐವತ್ತೊಂದು ಜನ ಸಾವನ್ನಪ್ಪಿದ್ದು ಉತ್ತರಖಂಡದಲ್ಲಿ ಮೂರು ಜನ ಮೃತಪಟ್ಟಿದ್ದಾರೆ ಶಿಮ್ಲಾದಲ್ಲಿ ಸಂಭವಿಸಿದ ಎರಡು ಪ್ರತ್ಯೇಕ ಭೂಕುಸಿತದಲ್ಲಿ ಇವರಿಗೆ ಹದಿನಾಲ್ಕು ಶವಗಳನ್ನು ಹೊರತೆಗೆಯಲಾಗಿದೆ ಸಮರಿಲ್ ಪ್ರದೇಶದ ಶಿವ ದೇವಾಲಯ ಅವಶೇಷಗಳ ಅಡಿಯಲ್ಲಿ ಇನ್ನೂ ಹೆಚ್ಚಿನ ಜನರು ಸಿಲುಕಿರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಮಂಡಿ ಜಿಲ್ಲೆಯಲ್ಲಿ ಮಳೆ ಸಂಬಂಧಿತ ಅವಘಡಗಳಿಂದ ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಸೋಲನ್ ಜಿಲ್ಲೆಯಲ್ಲಿ ಒಂದು ಕುಟುಂಬದ ಏಳು ಸದಸ್ಯರು ಸೇರಿದ ಂತೆ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಕುಲು ಕಿನ್ನೋರ್ ಲಾಹೌಲ್ ಮತ್ತು ಹೊರತುಪಡಿಸಿ ರಾಜ್ಯದ ಹನ್ನೆರಡು ಜಿಲ್ಲೆಗಳ ಪೈಕಿ ಒಂಬತ್ತು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಎಂದು ವರದಿಯಾಗಿದೆ ಎಸ್ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ಒಂಥರ ಭೌಗೋಳಿಕವಾಗಿ ಬೆಟ್ಟಗುಡ್ಡ ಇರುವ ಪ್ರದೇಶಗಳು ಅಕ್ಷರಶಃ ಕುಸ್ತು ಹೋಗ್ತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳ ಮತ್ತು ಕೊಡಗಿನಲ್ಲಿ ಏನಾಗಿತ್ತು ಅಂತ ಸನ್ನಿವೇಶ ಜಲ ಸ್ಫೋಟ ಜಲಪ್ರಳಯ ಆದಷ್ಟು ಬೇಗ ಎಲ್ಲ ಸರಿಯಾಗಬೇಕು ಯಾಕಂದರೆ ಪ್ರಕೃತಿ ಇಲ್ಲಿ ಏನೋ ಸಮಸ್ಯೆ ಆಯಿತು ಬತ್ತಾರೆ ಅಧಿಕಾರಿಗಳು ಸರಿಪಡಿಸೋಕ್ಕೆ ಅನ್ನೋಕ್ಕಾಗಲ್ಲ ಪ್ರಕೃತಿ ಮುನಿಸಿಕೊಂಡಿದೆ ಅದು ಆದಷ್ಟು ಬೇಗ ತಣ್ಣಗಾಗಬೇಕು ಅಂತ ಪ್ರಾರ್ಥಿಸ್ಬೇಕಷ್ಟೆ